ಇಟಲಿನ ನ್ಯಾಷನಲ್ ಗ್ಯಾಲರಿ ಫಾರ್ ಮಾಡರ್ನ್ ಆರ್ಟ್ನಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಸಂಸ್ಥೆಯ ಅಧಿಕಾರಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಯೋಗ ತರಬೇತುದಾರರ ಯಾಮಿನಿ ಹಾಗೂ ದಾಕ್ಷಾಯಿಣಿ ತಂಡದವರಿಂದ ಯೋಗ ಪ್ರದರ್ಶನವನ್ನು ಮಾಡಲಾಯಿತು. ಕೋವಿಡ್-19 ನಿಯಮಾವಳಿ ಪಾಲಿಸಿ ಯೋಗ ದಿನ ಆಚರಿಸಲಾಯಿತು. ICCR ಬೆಂಗಳೂರು. ಡಿಡಿ ನ್ಯೂಸ್ನೊಂದಿಗೆ ಎನ್ಜಿಎಂಎ ನಿರ್ದೇಶಕಿ ನಾಜ್ನಿಯಾನ್ ಬಾನು. ಕೇಂದ್ರದ ಸಂಸ್ಕೃತಿ ಸಚಿವಾಲಯ ನಿರ್ದೇಶನದಂತೆ ಯೋಗ ದಿನಾಚರಣೆ ಆಯೋಜಿಸಲಾಗಿದೆ. ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳುವುದು ಉತ್ತಮ ಎಂದರು. ಪ್ರೋಗ್ರಾಮ್ ಹ್ಯಾಸ್ ಬಿನ್ ಆರ್ಗನೈಸ್ಡ್ ಆನ್ ಬಿಹಾಫ್ ಆಫ್ ಮಿನಿಸ್ಟ್ರಿ ಆಫ್ ಕಲ್ಚರ್ ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಆಸ್ ಪಾರ್ಟ್ ಆಫ್ ದಿ ಭಾರತ್ ಕಾ ಅಮೃತ್ ಮಹೋತ್ಸವ್. ಆಸ್ ಐ ಬಿಲೀವ್ ದಿಸ್ ಯೋಗಾ ಡೇ ಪ್ರೋಗ್ರಾಮ್ ಬೈ ಮಿನಿಸ್ಟ್ರಿ ಆಫ್ ಕಲ್ಚರ್ ಇಸ್ ಬಿಂಗ್ ಆರ್ಗನೈಸ್ಡ್ ಎಟ್ 75 ಡಿಫ್ರೆಂಟ್ ವೆನ್ಯೂಸ್ ಅಕ್ರಾಸ್ ಇಂಡಿಯಾ. ಭಾರತೀಯ ಸಾಂಸ್ಕೃತಿಕ ಪರಿಷತ್ನ ಬೆಂಗಳೂರು ಪ್ರಾದೇಶಿಕ ನಿರ್ದೇಶಕ ವೇಣುಗೋಪಾಲ್. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಉತ್ತಮ ಯೋಗ ಪ್ರದರ್ಶನ ನೀಡಿದ್ದು ಎಲ್ಲರೂ ಉತ್ಸಾಹದಿಂದ ಭಾಗವಹಿಸಿದರು ಎಂದರು. ಅದರಲ್ಲೊಂದು ಮೆಸೇಜ್ ಇದೆ ಅಂತ ನನಗನ್ಸುತ್ತೆ, ಯಾಕಂದರೆ ಯೋಗ ಮತ್ತು ಪ್ರಾಣಾಯಾಮದಲ್ಲಿ ಈ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಆರ್ ಇಮ್ಯುನಿಟಿ ಎಷ್ಟು. ಯೋಗ ತರಬೇತುದಾರ ಯಾಮಿನಿ, ಯೋಗಾಸನ ವ್ಯಾಯಾಮ ಮಾತ್ರವಲ್ಲ ಜೀವನ ಶೈಲಿಯೂ ಆಗಿದೆ. ಯೋಗದ ಮೂಲಕ ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಸಹಾಯವಾಗಿದೆ ಎಂದರು. ಕಾನ್ಸಂಟ್ರೇಷನ್ ಹೆಚ್ಚಾಗೋದ್ರ ಜೊತೆ ಮತ್ತೋರ್ವ ತರಬೇತುದಾರ ದಾಕ್ಷಾಯಿಣಿ, ಬಾಲ್ಯದಿಂದ ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಯೋಗಾಸನ ಅಳವಡಿಕೆಯಾಗಿದ್ದು ಜೀವನದಲ್ಲಿ ಆರೋಗ್ಯವಾಗಿರಲು ಯೋಗಾಸನ ನೆರವಾಗಲಿದೆ ಎಂದರು.